ಹಾಯ್ ಎವ್ರಿವನ್, ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ವಿ ಟಿ ಅಪ್ಡೇಟ್ಗೆ ಸ್ವಾಗತ. ವಿ ಟಿ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ ನಿಮ್ಮ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಫಾರ್ ಆರ್ಟ್ ಸೆಮಿಸ್ಟರ್. ನಿಮ್ಮದು ಯಾವ್ಯಾವ ಸೆಮಿಸ್ಟರ್ ಇದೆ ಆರ್ಟ್ ಸೆಮಿಸ್ಟರ್ ಆದರೂ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಎಕ್ಸಾಮಿನೇಷನ್ ಬಿಟ್ಟು ಫೆಬ್ರವರಿ ಬಾರ್ ಮಾರ್ಚ್ 2022 ನಿಮಗೆ ಪರೀಕ್ಷೆ ನಡೀತಿದೆ. ಬಿ ಟೆಕ್ ಎಮ್ ಟೆಕ್ ಅವರಿಗೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಮತ್ತು ಇದರಲ್ಲಿ ದ ಟೈಮ್ ಟೇಬಲ್ ಫಾರ್ ಥರ್ಡ್ ಸೆಮ್ ಯು ಜಿ 2018 ಸ್ಕೀಮ್ ಆ್ಯಂಡ್ ಫಸ್ಟ್ ಸೆಮ್ 2020 ಸ್ಕೀಮ್, ಯು ಜಿ ಬರ್ ಪಿ ಜಿ ಎಮ್ ಆರ್ಕ್ ಎಮ್ ಬಿ ಎಮ್ ಸಿ ಎಲ್ ಪಿ ಅನೌನ್ಸ್ಮೆಂಟ್ ಲೇಟರ್. ನೋಡೋ ಥರ್ಡ್ ಸೆಮ್ 2018 ಸ್ಕೀಮಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಮತ್ತು ಫಸ್ಟ್ ಸೆಮ್ ಹೊಸ್ದಾಗಿ ಯಾರು ಬಿಡ್ತೀರ ಅದು ಟೈಮ್ ಟೇಬಲ್ ಬಂದ್ಬಿಟ್ಟು ಲೇಟರ್ ಆಮೇಲೆ ಅನೌನ್ಸ್ಮೆಂಟ್ ಮಾಡ್ತೀವಿ ಲೇಟರಾಗಿ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಟಿಮೆಟ್ ನ್ಯೂಸ್ ಎಷ್ಟು ಯೂಟ್ಯೂಬ್ ವೆಬ್ಸೈಟ್ಗೆ ನಿಮಗೆ ಅವೈಲೇಬಲ್ ಇರುತ್ತೆ. ನಾನು ಡಿಸ್ಕ್ರಿಪ್ಷನ್ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ, ಅಲ್ಲೂ ಕೂಡ ಈ ಪಿ ಡಿ ಎಫ್ ಪ್ರಾಬ್ಲಮ್ ಮಾಡಿದೆ ನೀವು ಕೂಡ ನೋಡ್ಕೋಬೋದು. ನಿಮ್ಗೆ ನೋಡಿದ್ದಾರೆ 2015 ಸ್ಕೀಮಿಂದ ಹಿಡಿದು 2018 ಸ್ಕೀಮ್ವರೆಗೂ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಫಸ್ಟ್ ಮತ್ತು ಸೆಕೆಂಡ್ ಸೆಮ್ 2015 ಸ್ಕೀಮ್, 2017 ಸ್ಕೀಮು, ಮತ್ತು 2018 ಸ್ಕೀಮ್ ಬಂದುಬಿಟ್ಟು ಥರ್ಡ್ ಫಿಫ್ತ್ ಸೆಮ್ದು ಎಲ್ಲ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನೀವು ನೋಡ್ಬೋದು ವಿ ಟಿ ವೆಬ್ಸೈಟಲ್ಲಿ. ನೀವು ನಿಮಗೆ ಎಕ್ಸಾಮಿನೇಷನ್ ಬಂದುಬಿಟ್ಟು 11/2/2022 ಫೆಬ್ರವರಿ 11ಕ್ಕೆ ನಿಮಗೆ 11ರಿಂದ ನಿಮಗೆ ಎಕ್ಸಾಮಿನೇಷನ್ ಶುರು ಆಗ್ತದೆ. 11/2/2022 ಫೆಬ್ರವರಿ 11ರಿಂದ ನಿಮಗೆ ಎಕ್ಸಾಮಿನೇಷನ್ ಶುರು ಆಗ್ತದೆ. ನಿಮಗೆ ಎಂಡ್ ಬಂದುಬಿಟ್ಟು ಯಾವಾಗ್ತದೆ ಅಂದರೆ 25/3/2022 ಅಂದರೆ ನಿಮಗೆ ಮಾರ್ಚ್ 25 ಎಂಡ್ ಆಗ್ತದೆ. ಅದು ಬಂದುಬಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ನೋಡ್ಕೋಬೋದು ನಿಮ್ಮದು ಯಾವ್ಯಾವ ಸ್ಕೀಮು ಯಾವ್ಯಾವ ಅಂಡರ್ ಬರ್ತೀರೋ ನೀವು ಅಂತೇಳಿ ಜಸ್ಟ್ ನೀವು ಯೂಟ್ಯೂಬ್ ವೆಬ್ಸೈಟಲ್ಲಿ ನೋಡ್ಕೋಬೋದು. ಬಿ ಟೆಕ್ ಅವ್ರಿಗೆ ಬಿಟ್ಟಿದ್ದಾರೆ. ನಂತರ ಬಂದುಬಿಟ್ಟು ಬಿ ಟೆಕ್ ಎಕ್ಸಾಮಿನೇಷನ್ ಡ್ರಾಫ್ಟ್ ಅಂಡ್ ಆಫ್ ಎಲಿಜಿಬಲ್ ಸ್ಟೂಡೆಂಟ್ಸ್ ಫಾರ್ ಬಿ ಟೆಕ್ ಎಕ್ಸಾಮಿನೇಷನ್ ಮಾರ್ಚ್ ಏಪ್ರಿಲ್ ಇದು 2016 ಸ್ಕೀಮ್, 2017 ಸ್ಕೀಮ್ ಕೂಡ ಬಿಟ್ಟಿದ್ದಾರೆ. 2014 ಸ್ಕೀಮ್ ಕೂಡ ಬಿಟ್ಟಿದ್ದಾರೆ. ನಂತರ 2019 ಸ್ಕೀಮು, 2014 ಸ್ಕೀಮು ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಕೂಡ ಬಿಟ್ಟಿದ್ದಾರೆ. ನೀವು ನೋಡ್ಕೋಬೋದು ವಿ ಟಿ ವೆಬ್ಸೈಟಲ್ಲಿ. ನಂತರ ಬಂದುಬಿಟ್ಟು ಎಮ್ ಆರ್ಕ್ ಎಮ್ ಟೆಕ್ ಅವ್ರದ್ದು ಕೂಡ ವಿ ಟಿ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ಫಾರ್ ಮೋರ್ ಇನ್ಫಾರ್ಮೇಷನ್ ನೀವು ವಿ ಟಿ ವೆಬ್ಸೈಟ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ವಿ ಟಿ ವೆಬ್ಸೈಟ್ ನೋಡಿ ಅಥವಾ ನಾನು ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಆಗಿರ್ತೀನಿ, ಅಲ್ಲಿ ಹೋಗಿ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.